ಹೇಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ, ಒಳ್ಳೆ ಸಾಫ್ಟ್ ಮೆಂತ್ಯ ದೋಸೆ. ಬ್ರೇಕ್ಫಾಸ್ಟ್ಗೆ ಇದು ಬೆಸ್ಟ್ ರೆಸಿಪಿ, ಹೆಲ್ದಿ ರೆಸಿಪಿ. ಮೆಂತ್ಯ ಉಪಯೋಗಿಸಿ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ, ರುಚಿಯಾಗೂ ಇರುತ್ತೆ. ಒಂದು ಚೇಂಜ್ಗೆ ಈ ಥರ ದೋಸೆ ಮಾಡಿಕೊಂಡ್ರೆ ಮನೆಯವರೆಲ್ಲ ಇಷ್ಟಪಟ್ಟು ಬ್ರೇಕ್ಫಾಸ್ಟ್ ತಿಂತಾರೆ. ಸೊ ಬನ್ನಿ ನೋಡ್ಕೊಂಬಿಡೋಣ ಈ ಒಂದು ಸ್ಪೆಷಲ್ ಮೆಂತ್ಯ ದೋಸೆ, ಸಾಫ್ಟ್ ಸಾಫ್ಟ್ ಮೆಂತ್ಯ ದೋಸೆ ಹೇಗೆ ಮಾಡೋದು ಅಂತ. ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮತ್ತು ಸಣ್ಣ ಮಕ್ಳಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು, ತುಂಬ ಈಸಿ ಕೂಡ. ಸೊ ಬನ್ನಿ ನೋಡ್ಕೊಂಬಿಡೋಣ. ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ಒಂದು ವೆರೈಟಿ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ದೋಸೆ ಅಕ್ಕಿ 2 ಕಪ್ಪು ಈ ಮೆಷರ್ಮೆಂಟಲ್ಲಿ ಯೂಸ್ ಮಾಡಿದ್ದೀನಿ. ಒಂದು ಹೊತ್ತಿಗೆ ಸಾಕು. ಮೆಂತ್ಯ ಕಾಳು 1 3 ಟೀ ಚಮಚ ಮತ್ತು ಅವಲಕ್ಕಿ 1 4 ಟೀ ಚಮಚ. ಮೆಂತ್ಯ ಬೇಕಾದರೆ ನೀವು ಇನ್ನೊಂದು ಎಕ್ಸ್ಟ್ರಾ ಟೀ ಚಮಚ ಹಾಕೋಬೋದು. ಈ ಮೂರನ್ನು 1 8 ಅವರು ನೆನೆಯೋಕೆ ಬಿಟ್ಬಿಡ್ತೀನಿ. ಅವಲಕ್ಕಿ ಮಾತ್ರ ಕೊನೆಗೆ ನೆನೆಸ್ಕೊಳ್ತೀನಿ ರುಬ್ಬೋ ಟೈಮ್ನಲ್ಲಿ. 1 10 ನಿಮಿಷದ ಮುಂಚೆ ಮಾಡಿಕೊಂಡ್ರೆ ಸಾಕು. ನೋಡಿ ನೆಂದಿದೆ ಈಗ ಅಕ್ಕಿ, ಮೆಂತ್ಯ, ಅವಲಕ್ಕಿ ನೆಂದಿದೆ. ರುಬ್ಕೊಂಬಿಡ್ತೀನಿ ಇದನ್ನು. ನೋಡಿ ಬ್ಯಾಟರ್ ರೆಡಿ ಆಯಿತು. ಈಗ ಓವರ್ ನೈಟ್ ಫರ್ಮೆಂಟ್ ಆಗೋಕ್ಕೆ ಬಿಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ಗೆ ರೆಡಿ ಇರುತ್ತೆ. ನೋಡಿ ಈಗ ಒಂಚೂರು ಉಪ್ಪು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಒಂದು ಹದಕ್ಕೆ ನೀವು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಮೆಂತ್ಯದ ದೋಸೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಹಾಕ್ಕೊಂಡ್ರೆ ಇದು ತುಂಬಾ ಒಳ್ಳೆಯದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಮೇಲೆ ಒಂದು ಸ್ವಲ್ಪ ಬೆಂದ ತಕ್ಷಣ ತುಪ್ಪ ಸವರ್ಕೊಳ್ತೀನಿ. ಚೆನ್ನಾಗಿ ರೋಸ್ಟ್ ಆಗೋಕ್ಕೆ ಬಿಡ್ತೀನಿ. ರೆಡಿ ಆಯಿತು. ನೋಡಿ ನಮ್ಮ ಮೊದಲನೇ ಮೆಂತ್ಯ ದೋಸೆ ತುಂಬ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ, ಕಡಲೆಬೇಳೆ ಚಟ್ನಿ ಎಲ್ಲ ಹೊಂದ್ಕೊಳ್ಳುತ್ತೆ. ರೆಡಿ ಆಗೋಯ್ತು. ಮೇಲೆ ಒಂದು ಸ್ವಲ್ಪ ಬೆಣ್ಣೆ, ಕಡಲೆಕಾಯಿ ಚಟ್ನಿ, ಮೆಂತ್ಯದ ದೋಸೆ ರೆಡಿ ಆಗೋಯ್ತು. ಬ್ರೇಕ್ಫಾಸ್ಟ್ಗೆ ಖಂಡಿತ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹೆಲ್ದಿ ಅಂತ ಹೇಳಿದ್ನಲ್ಲ, ಪಿತ್ತಹಾರ ಅಂತ ಹೇಳ್ತಾರೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಎಂಜಾಯ್ ದ ಮೆಂತ್ಯ ದೋಸೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ರೆಸಿಪಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಂಡರ್ಫುಲ್ ಟ್ರೆಡಿಷನಲ್ ಹೆಲ್ದಿ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.